ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕಚೇರಿಯಲ್ಲಿ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಎಂ ಕುಮಾರಸ್ವಾಮಿ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಕೂಡ ಮಾಡಲಾಗಿದ್ದು ಸನ್ಮಾನ ಸ್ವೀಕರಿಸಿದವರು ಟಿ ಕಾಶಿಂ ಸಾಹೇಬ್ ಕೊಟ್ಟೂರು, ಶಶಿಧರ್ ಉಬ್ಬಳಗುಂಡಿ, ಚನ್ನವೀರ ಸ್ವಾಮಿ ಉಜ್ಜಯಿನಿ, ಸ್ವರೂಪಾನಂದ ಗೂಡೇಕೋಟೆ ಮತ್ತು ಶಿವನಾಯಕ್ ದೊರೆ ನಾಟಕ ದೊರೆ ಅವರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಸೂರುಲ್ಲಾ, ಇಸಿಒ ಅಜ್ಜಪ್ಪ, ಇಒ ಹುಲ್ಲುಮನಿ ಮತ್ತು ತಿಮ್ಮಣ್ಣ ಹಾಗೂ ತಾಲೂಕಾ ಆಡಳಿತದ ಸಿಬ್ಬಂದಿ, ಕೊಟ್ಟೂರು ಶಿಕ್ಷಕರಿಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದೇ ವೇಳೆ ಭಾಗವಹಿಸಿದ್ದರು. ಬ್ಯೂರೊ ರಿಪೋರ್ಟ್ ಚಿಗಟೇರಿ ಜಯಪ್ಪ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ವಿಜಯನಗರ. ಕರುನಾಡಿನ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರವೀಂದ್ರ ಬಾಬು ಕೋರಿ, ಫ್ರೆಂಡ್ಸ್ ಹೇರ್ ಸ್ಟೈಲರ್, ಮೇನ್ ರೋಡ್, ದಡ್ಡಿ,